ಒಬ್ಬ ಮಂತ್ರಿ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವರನ್ನ ಹೇಗೆ ಮೇಲೆ ಕಳಿಸಿಬಿಟ್ರು ಅದೇ ರೀತಿ ಸಿದ್ದರಾಮಯ್ಯನ ಮೇಲೆ ಕಳಿಸಿಬಿಡ್ತೀವಿ ಅಂತ ಹೇಳೋದು ನಾನು ಅದಕ್ಕೆಲ್ಲ ಬಗ್ಗವನಲ್ಲ ಅದಕ್ಕೆಲ್ಲ ಎದುರುಕಳವನಲ್ಲ ಟಿಪ್ಪು ಸಿದ್ದರಾಮಯ್ಯನ ಅವರನ್ನು ಕೂಡ ಮೇಲೆ ಕಳಿಸಿಬಿಡ್ತೀವಿ ಕಳಿಸಿಬಿಡ್ರಿ ಸಿದ್ದರಾಮಯ್ಯನ ಮುಗಿಸಿಬಿಡ್ರಿ ಸಿದ್ದರಾಮಯ್ಯನ ಈ ವಡಿ ಬಡಿ ಸಂಸ್ಕೃತಿ ಇದೆಯಲ್ಲ ವಡಿ ಬಡಿ ಸಂಸ್ಕೃತಿ ಯಾವ ಧರ್ಮನೂ ಕೂಡ ಹೇಳಲ್ಲ ಕೊಲೆ ಮಾಡುವಂತ ಯಾವದರ ಧರ್ಮ ವಡಿ ಬಡಿ ಅಂತ ಯಾವದರ ಧರ್ಮ ಹೇಳ್ತದ ಸಿದ್ದರಾಮಯ್ಯ ಟಿಪ್ಪು ಸಿ ಎಂತ ಎಂತ ಬೌದ್ಧಿಕ ದಿವಾಳಿ ಇದು ಬೌದ್ಧಿಕ ದಿವಾಳಿತನ ಹತಾಶೆ ಸೋಲ್ತೀವಿ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ತಯಾರಾಗಿಲ್ಲ ಅಭಿವೃದ್ಧಿ ಮುಂದಿಟ್ಟುಕೊಂಡು ಚುನಾವಣೆ ಓಟ್ ಕೇಳಲಿಕ್ಕೆ ತಯಾರಾಗಿಲ್ಲ ಮುಗಿಸ್ಬಿಡಿ ನಾನು ಹೇಳಿದೆ जन इतना अर्घ ज्ञानेंद्र प्लीज निम डिपार्टमेंट सत्ट ಡಿಪಾರ್ಟ್ಮೆಂಟ್ ಸತ್ತು ಹೋಗಿದೆ ಬರಿ ಉಡಾಪೆ ಮಾತಾಡ್ತಾ ಇದ್ದೀರಿ ನೀವು ಹಿಂಗೆಲ್ಲ ಅಲಿಗೇಷನ್ ಮಾಡಿದ್ರೆ ಏನು ಅಲಿಗೇಷನ್ ಅಲ್ಲ ಇಟ್ ಇಸ್ ಎ ಫ್ಯಾಕ್ಟ್ ಚೆನ್ನಾಗಿ ನಿರ್ವಹಿಸುತ್ತಾ ಇದೆ ಈಗ ಹಾಗಾಗಿ ಇದು ಕಾರ್ಯದ ಸ್ಟೇಟ್ಮೆಂಟ್ ಆಗೋದಾ ಅಲ್ಲ ಯಾವುದು ಈಗ ಅಶ್ವಥ್ ನಾರಾಯಣ ಅವರು ಮಾಡಿರೋದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಲ್ವಾ ನೀವು ಹೇಳಿ ವಿಷಾದ ಹೇಳಿ ಮುಗಿಸಿಬಿಟ್ಟಿದ್ದಾರೆ ಮುಗಿಸಿಬಿಟ್ರಿ ಸಿದ್ದರಾಮಯ್ಯ ಅಂತಂದ್ರೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಲ್ವಾ ನಿಮ್ಮ ಎದುರುಗಡೆ ಹೇಳಿದ್ರು ಅದು ಮುಗಿದಿದೆ ಅಂತ ಹೇಳಿ ನೀವು ಬೇರೆ ವಿಚಾರಕ್ಕೆ ಹೋಗಿದ್ರಿ ಈಗ ಪುನಃ ಬಜೆಟ್ ಮೇಲೆ ಮಾತಾಡೋದು ಬಿಟ್ಟಿ ಕೂತ್ಕಳಿ ಮಾತಾಡ್ ಬಜೆಟ್ ಬತ್ತೀನಿ ಕೂತ್ಕಳಿ ಯು ಆರ್ ಎ ಗುಡ್ ಮ್ಯಾನ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ನಿಮ್ಮ ಇಲಾಖೆ ನಡೆಸಲಿಕ್ಕೆ ಅಸಮರ್ಥರು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಿ ಹೇಗೆ ಅಂತ ಹೇಳಿ ನೀವು ಹೇಳಲಿಲ್ಲ ನಿಮ್ಮ ಕಾಲಕ್ಕಿಂತ ಹೆಚ್ಚು ಸಮರ್ಥವಾಗಿ ಇಲಾಖೆಯನ್ನು ನಡೆಸಿ ಸಮರ್ಥರು ಅಂತ ತೋರಿಸಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ ಅಶ್ವಥ್ ನಾರಾಯಣ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ ಅಶ್ವಥ್ ನಾರಾಯಣ ಸಮರ್ಥರು ಅಂತ ತೋರಿಸಬೇಕಲ್ವೇನ್ರಿ ಇಲಾಖೆಯನ್ನ ನಾನು ಹೆಸರಿನಿ ಸಮರ್ಥರು ಅಂತ ತೋರಿಸಬೇಕು ಬೇಡ ಸರ್ ಯಾವಾಗ ಕೇಳಿದಾರೆ ಪ್ರಚೋದನಕಾರಿ ಭಾಷಣ ಮಾಡಿ ಪ್ರಚೋದನಕಾರಿ ಭಾಷಣ ಏಕ್ ಸ್ಪೀಚ್ ಮಾಡಿದ್ರೆ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಸಿದ್ದರಾಮಯ್ಯ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಪ್ರಚೋದನಕಾರಿ ಭಾಷಣ ಪ್ರಚೋದನಕಾರಿ ಅಲ್ವಾ ಅವರು ನಿಮ್ಮ ಹೆಸರು ಪ್ರಚೋದನಕಾರಿ ಹೌದಾ ಅಲ್ಲ ವಿಷಾದ ಹೇಳಿ ಮುಗಿಸ್ಬಿಡಿ ಅಧ್ಯಕ್ಷ